ಇನ್ನು ಮುಂದಿನ ಕ್ಷೇತ್ರ ಕೆ ಆರ್ ಪೇಟೆ ಚಂದ್ರಶೇಖರ್ ಕಾಂಗ್ರೆಸ್ ಇಂದ ಎರಡು ಸಾವಿರದ ಎಂಟು ನಾರಾಯಣಗೌಡ ಜೆ ಡಿ ಎಸ್ ಇಂದ ಎರಡು ಸಾವಿರದ ಹದಿಮೂರು ಆ ನಂತರದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾರಾಯಣಗೌಡ ಅವರು ಜೆ ಡಿ ಎಸ್ ಇಂದ ಆ ನಂತರದ ಬೈ ಎಲೆಕ್ಷನ್ ಆಗುತ್ತೆ ಅಲ್ಲೂ ಕೂಡ ಅವ್ರು ಗೆಲುವನ್ನು ದಾಖಲಿಸ್ತಾರೆ ಹೀಗಾಗಿ ಬಿಜೆಪಿಯಿಂದ ನಾರಾಯಣಗೌಡ ಆದರೆ ಕಾಂಗ್ರೆಸ್ಸಿಂದ ವಿಜಯರಾಮೇಗೌಡ ಕೆ ಬಿ ಚಂದ್ರಶೇಖರ್ ಮತ್ತೊಂದು ಕಡೆ ಜೆ ಡಿ ಎಸ್ಸಿಂದ ಹೆಚ್ ಡಿ ಮಂಜು ಸಂತೋಷ್ ಹಾಗೆ ದೇವರಾಜು ಮತ್ತೊಂದು ಕಡೆ ಪಕ್ಷೇತರ ಚಂದನ್ಗೌಡ ಹೆಸರು ಕೂಡ ಕೇಳಿ ಬರ್ತಾ ಇದೆ ಒಂದಷ್ಟು ಯುವ ಅಭ್ಯರ್ಥಿ ಪೇಟೆ ರಾಜಕಾರಣ ರಣಾರೋಚಕ ನಾರಾಯಣಗೌಡರು ರಾಜಕಾರಣಕ್ಕೆ ಬಂದಾಗ ಇಂದ ನಿಂತು ಸೋತು ನಂತರ ಜೆಡಿಎಸ್ ಟಿಕೆಟ್ ಅನ್ನ ಪೇಟೆ ಕೃಷ್ಣ ಅವ್ರಿಗೆ ಮಿಸ್ ಮಾಡಿ ಇವ್ರು ತಕಂಡು ಗೆದ್ದು ರಾಜಕೀಯಕ್ಕೆ ಬಂದಿದ್ದು ಇಡೀ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ಸುವರ್ಣ ಅಕ್ಷದಲ್ಲಿ ಬರೆದಿರತಕ್ಕಂಥ ಅಧಿಕಾರ ಎರಡ್ ಸಾವಿರದ ಆರರಿಂದ ಎಂಟು ಬಿಜೆಪಿ ಜೊತೆ ಮೈತ್ರಿ ಆಗಿದ್ದಾಗ ಅಂದಾಗ್ಲೂ ಸಹ ಪೇಟೆ ಜನ ಓಟ್ ಹಾಕಿದ್ದು ಕೆ ಬಿ ಚಂದ್ರಶೇಖರ್ಗೆ ಕೆಬಿ ಚಂದ್ರಶೇಖರ್ ಸಾಂಗ್ ಲೀಡರ್ ಪ್ಲಸ್ ಬಸವ ಸನ್ನಿವೇಶದಲ್ಲಿ ನಾರಾಯಣಗೌಡರು ಬಿಜೆಪಿಯಿಂದ ಇಂದ ವಿಜಯ್ ರಾಮೇಗೌಡ ಅಥವಾ ಕೆ ಬಿ ಚಂದ್ರಶೇಖರ್ ಮತ್ತಷ್ಟು ಜನರ ಹೆಸರಿದೆ ಬಟ್ ಇವರು ಪ್ರಬಲ ಅಂಡ್ ಜೆ ಡಿ ಎಸ್ ಇಂದ ಎಚ್ ಡಿ ಮಂಜು ಸಂತೋಷ ದೇವರಾಜು ಮತ್ತೆ ಅನ್ಸಾ ಭವಾನಿ ಮೇಡಮ್ ಬತ್ತರಂತೆ ಅಂತ ಇದೆ ಬಟ್ ಇನ್ನು ಹೇಳಿಲ್ಲದ ಕಾರಣ ಇಲ್ಲಿ ಎಚ್ ಡಿ ಮಂಜು ಸಂತೋಷ್ ಮತ್ತೆ ದೇವರಾಜ್ ಕನ್ಸಿಡರ್ ಮಾಡಬಹುದು ವರ್ಸಸ್ ಎಚ್ ಡಿ ಮಂಜು ಅಂತ ನೋಡಬಹುದು ಅಂಡ್ ಚಂದನ್ ಗೌಡ ಕರ್ನಾಟಕ ಟಿವಿ ಎಕ್ಸ್ ಎಂಪ್ಲಾಯ್ ನ್ಯೂಸ್ ಅಲರ್ಟ್ ನ ಚಂದನ್ ಗೌಡ ಅವರು ಕೂಡ ಈ ಸರಿ ಪಕ್ಷದ ಸ್ಪರ್ಧೆ ಮಾಡ್ತಾರೆ ಯಾಕೆ ಇದನ್ನ ಒತ್ತಿ ಒತ್ತಿ ಹೇಳ್ತೀರಿ ಒತ್ತಿ ಒತ್ತಿ ಹೇಳ್ತೀರಿ ಕೇಳಬಹುದು ಹೊಸ ರೀತಿಯ ರಾಜಕಾರಣದ ವ್ಯವಸ್ಥೆ ಬರಬೇಕು ಬರೀ ದುಡ್ಡಿದ್ದವರು ಬರೀ ದೌಲತ್ ಮಾಡೋರು ಹ ಖಾನ ದೊಡ್ದಿರೋರು ಮಾತ್ರ ರಾಜಕೀಯ ಮಾಡ್ಬೇಕೆ ನಮ್ಮೂರ್ನ ಉದ್ಧಾರ ಮಾಡ್ತೀವಿ ನಾನು ಎಮ್ ಎಲ್ ಎ ಆದ್ರೆ ನಾನು ರಾಜ್ಯ ಉದ್ಧಾರ ಮಾಡ್ತೀನಿ ನಂಗೆ ಕ್ಷೇತ್ರ ಉದ್ಧಾರ ಮಾಡ್ತೀನಿ ಅನ್ನೋ ಮನಸ್ಥಿತಿರೋರು ಯಾರು ಬೇಕಾದ್ರೆ ರಾಜಕೀಯಕ್ಕೆ ಬರ್ಬೋದು ಆ ಮನಸ್ಥಿತಿ ಚಂದನ್ ಗೌಡ್ರಲ್ಲಿ ಇದೆ ಹಾಗೆ ಚಂದನ್ ಗೌಡ ಇವತ್ತು ಕೆಆರ್ ಕಂಟೆಸ್ಟ್ ಮಾಡ್ತಾರೆ ಈಗಾಗಲೇ ಓಡಾಡ್ದವ್ರಲ್ಲ ಹೌದು ಸತ್ ಕೆಲವು ಸೋಲು ಸೆಕೆಂಡ್ರಿ ಈ ಮಟ್ಟಿಗೆ ಹೊಸ ರಾಜಕೀಯ ಪ್ರಯೋಗ ಕೆಆರ್ ಪೇಟೆಲ್ ಆಗ್ತಿದೆ ಅದ್ ಬಿಟ್ಬಿಡೋಣ ಈಗ ಇನ್ನು ಗೌಡ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಜೆ ಡಿ ಎಸ್ ಟ್ರೈಯಾಂಗಲ್ ಫೈಟ್ ಇಲ್ಲಿ ಚುನಾವಣೆ ನಾರಾಯಣಗೌಡರು ಬೈ ಎಲೆಕ್ಷನ್ ಗೆದ್ರು ಬಿಜೆಪಿಯಿಂದ ಬಟ್ ಒಂದಷ್ಟು ಜನ ಅವ್ರಿಗೆ ಆಕ್ರೋಶ ಇದೆ ಅವ್ರ ಮೇಲೆ ಇದೇನೋ ಹೇಳಿದ್ರು ಇದ್ರ ಮಾಡಲಿಲ್ಲ ಈ ಮಾತು ಕೊಟ್ಟರು ಇದ್ರ ಮಾಡಲಿಲ್ಲ ಅನ್ನೋ ಆಕ್ರೋಶ ಇದೆ ಅದೇ ಅವ್ರಿಗೆ ಅರ್ಥ ತಲುಪಿದ್ವಿ ಇಲ್ವೋ ಗೊತ್ತಿಲ್ಲ ನನಗೆ ಬಟ್ ನಾರಾಯಣ ಗೌಡ್ರ ಬಗ್ಗೆ ಗ್ರೌಂಡ್ ಅಲ್ಲಿ ನೆಗೆಟಿವ್ ಇದೆ ಅಂಡ್ ಕಾಂಗ್ರೆಸ್ ಅಲ್ಲಿ ವಿಜಯ್ ರಾಮೇಗೌಡರನ್ನ ಮುಂದಕ್ಕೆ ತಳ್ತಾರೋ ಒಂದು ಒಂದು ವರ್ಗ ಕೆ ಬಿ ಚಂದ್ರಶೇಖರ್ ವಯಸ್ಸಾಯ್ತ ಆಗಲ್ಲ ಆ ಫ್ಯಾಮಿಲಿ ಆಚ ಬೇಡ ವಿಜಯ ಅಂತ ಮುಂದೆ ಬಿಟ್ಕೊಂಡು ಹೋಯ್ತಾ ಹೋಯ್ತಾವ್ರೆ ಇನ್ನೂ ಟಿಕೆಟ್ ಫೈನಲ್ ಆಗಿಲ್ಲ ಅಭಯ್ ಹಾಕೊಂಡವ್ರೆ ಲಾಸ್ಟ್ ಹೌದು ಎಚ್ ಡಿ ಮಂಜು ಕೊಟ್ರೆ ನಾವು ಮಾಡಲ್ಲ ಇನ್ನೊಂದಷ್ಟು ಟೀಮ್ ಜೆಡಿಎಸ್ ಅಲ್ಲಿ ಈ ಜೆಡಿಎಸ್ ನ ಗೊಂದಲ ಕಾಂಗ್ರೆಸ್ ನ ಗೊಂದಲ ಸದ್ಯಕ್ಕೆ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹೌದು ಆಗ್ಲೇಲೆ ನಾರಾಯಣಗೌಡ ಬಿಜೆಪಿಯಿಂದ ವಿಜಯ ರಾಮೇಗೌಡ ಕೆ ಬಿ ಚಂದ್ರಶೇಖರ್ ಕಾಂಗ್ರೆಸ್ ಇಂದ ಆಗ್ಬಹುದು ಎಚ್ ಡಿ ಮಂಜು ಸಂತೋಷ್ ದೇವರಾಜ್ ಅಥವಾ ಇನ್ಯಾರೋ ವ್ಯಕ್ತಿ ಜೆಡಿಎಸ್ ಇಂದ ಬರಬಹುದು ಅಂಡ್ ಚಂದನ್ ಗೌಡ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋ ಫಿಕ್ಸ್ ನಾನು ಕೇಳಿದೆ ಚಂದನ್ಗೆ ಏ ಎ ಪಿ ಇಂದ ಅಲ್ಲಿ ಟಿಕೆಟ್ ಏನೋ ಬೇಕಪ್ಪ ಕ್ಯಾಶುಲಿಂಗ್ ಮಾತಾಡಿದಾಗ ಏ ಒಬ್ಬ ಒಳ್ಳೆ ಅಭ್ಯರ್ಥಿ ಜೆ ಎಪಿ ಅವ್ರು ಬರೀ ಹೇಳ್ತಾರಿಸ್ಟ ಕೊಡ್ತೀವಿ ಅಂತ ಕೆಆರ್ ಬೇಕು ಏನು ಇಂಡಿಪೆಂಡೆಂಟ್ ಆಗಿ ನಿಲ್ಬೇಕು ಹೌದು ಮಾಡಬೇಕು ಅಂತ ಚಂದನ್ ಅಲ್ಲಿ ಹೋಗಿದಾರೆ ಯಾರಾರ ಒಳ್ಳೆಯವ್ರಿಗೆ ಗೆಳೆಯವರು ನಾನು ಏನಾರ ನೋಡ್ಬೇಕು ನಾವ್ ಎಂಡ ಅವು ಇಸ್ಕೊಳ್ಳಲ್ಲ ಒಂದು ಹೊಸ ಪ್ರಯೋಗಕ್ಕೆ ನೋಡ್ತೀವಿ ಅನ್ನೋರು ಚಂದನ್ ಗೌಡ್ರು ಓಟ್ ಹಾಕ್ಬೋದು ಅಂದ್ರೆ ಓಟ್ ಬೀಳ್ಬಹುದು ಅಂತ ಒಂದು ಅಲ್ಲಿ ಕೇರ್ಪೇಟೆ ಜನ ಹಾಕ್ಬೋದು ಇದು ಒಟ್ಟಾರೆ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ಪ್ರಕಾರ ಅಕ್ಟೋಬರ್ ನಲ್ಲಿ ಒಂದು ಬಿಜೆಪಿ ಎರಡು ಕಾಂಗ್ರೆಸ್ ಜೆಡಿಎಸ್ ಮೂರು ಅದರ್ಸ್ ಒಂದು ಅಂದ್ರೆ ಮೊದಲು ಉದಯಗೌಡ ಮುನ್ನ ಬಟ್ ನವೆಂಬರ್ನಲ್ಲಿ ಒಂದು ಬಿಜೆಪಿ ಎರಡು ಕಾಂಗ್ರೆಸ್ ನಾಲ್ಕು ಜೆ ಡಿ ಎಸ್ ಮಳವಳ್ಳಿನಲ್ಲಿ ಕಾಂಗ್ರೆಸ್ಸು ಮಳವಳ್ಳಿನಲ್ಲಿ ಕಾಂಗ್ರೆಸ್ಸು ಹಾಗೆ ನಾಗಮಂಗ್ಲದಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದ್ರೆ ಮದ್ದೂರು ಮೇಲುಕೋಟೆ ಮಂಡ್ಯ ಹಾಗೆ ಶ್ರೀರಂಗಪಟ್ಟಣದಲ್ಲಿ ಜೆಡಿಎಸ್ ಮುನ್ನಡೆನ ಕಾಯ್ದುಕೊಂಡಿದೆ ಎಂದಿನಂತೆ ಕಾಂಗ್ರೆಸ್ ಜೆಡಿಎಸ್ ಗೊಂದಲ ಸರಿಯಾಗಿವರೆಗೂ ಕೆಆರ್ ಪೇಟೆಯಲ್ಲಿ ನಾರಾಯಣಗೌಡರು ಮುಂದೆ ಇರುತ್ತಾರೆ ಯಾವುದೇ ಡೌಟ್ ಇಲ್ಲ ಇದು ಮಂಡ್ಯ ಜಿಲ್ಲೆಯ ನಮ್ಮ ಕರ್ನಾಟಕ ನವೆಂಬರ್ನ ಮೆಗಾ ಸರ್ಕಾರ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟುಬಿಡೋಣ ಪ್ರತಿದಿನ ಒಂದು ಒಳ್ಳೆಯ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಜೀನಿ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ